ಜೂನ್ 15ರಿಂದ ಮತ್ತೊಮ್ಮೆ ಸಂಪೂರ್ಣ ಲಾಕ್ಡೌನ್ ಜಾರಿಯಾಗಲಿದೆ ಎಂಬ ಸುದ್ದಿ ಸುಳ್ಳು ಸೇತುವೆ ಉದ್ಘಾಟನೆಯಲ್ಲಿ ತಮ್ಮದೇ ಸರ್ಕಾರದ ನಿಯಮ ಮುರಿದ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಸಚಿವ ಕೂಟ ಶ್ರೀನಿವಾಸ್ ಪೂಜಾರಿ ಉದ್ಘಾಟನೆಯಲ್ಲಿ 500ಕ್ಕೂ ಹೆಚ್ಚು ಮಂದಿ ಭಾಗಿ ಸಾಮಾಜಿಕ ಅಂತರವೂ ಇಲ್ಲ ಬಿಜೆಪಿಯವರು ನಾನು ಮಾಡಿದಷ್ಟು ವರ್ಷ ರಾಜಕಾರಣ ಮಾಡಲಿ ನೋಡೋಣ ಖರಿಗೆ ತಿರುಗೇಟು ಮಂಗಳೂರು ಏರ್ಪೋರ್ಟ್ನಲ್ಲಿ ಸ್ಫೋಟಕಕ್ಕೆ ಯತ್ನಿಸಿದ ಭಯೋತ್ಪಾದಕ ಆದಿತ್ಯ ರಾವ್ ವಿರುದ್ಧ 700 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಬೀದರ್ ಜಿಲ್ಲೆಯ ಕಮಲ್ನಗರ ಪೊಲೀಸ್ ಠಾಣೆ ಆವರಣದಲ್ಲಿ ನೂರಾರು ಸಸಿ ನೆಡುವ ಮೂಲಕ ಸಾರ್ವಜನಿಕರಿಗೆ ಮಾದರಿಯಾದ ಪೊಲೀಸ್ ಸಿಬ್ಬಂದಿಗಳು ಸಿಎಂಬಿಎಸ್ವೈಗೆ ಮತ್ತೊಂದು ತಲೆನೋವು ವಿಧಾನ ಪರಿಷತ್ಗೆ ತಮ್ಮನ್ನು ಆಯ್ಕೆ ಮಾಡುವಂತೆ ಶಾಸಕ ಸ್ಥಾನಕ್ಕೆ ತ್ಯಾಗ ಮಾಡಿದ ತ್ರಿಮೂರ್ತಿ ಮುನಿರತ್ನ ನಾಯ್ಡು ಪ್ರತಾಪ್ ಗೌಡ ಪಾಟೀಲ್ ರೋಷನ್ ಬೇಗ್ ಪಟ್ಟು ಮೀಸಲಾತಿ ವಾಪಸ್ ಕುರಿತ ವದಂತಿ ತಡೆಗೆ ಭೂವಿ ಸಮಾಜದ ಆಗ್ರಹ ಕಲಾವಿದರುಗಳಿಗೆ ಮುದ್ದೆ ಬಿಹಾಳ್ನಲ್ಲಿ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿಯಿಂದ ವಿವಿಧ ಕಲಾವಿದರುಗಳಿಗೆ ಆಹಾರ ಪದಾರ್ಥಗಳ ಕಿಟ್ ವಿತರಣೆ ಕಳಪೆ ಬೀಜದಿಂದ ರೈತರಿಗೆ ಭಾರಿ ನಷ್ಟ ಪರಿಹಾರಕ್ಕೆ ಆಗ್ರಹಿಸಿದ ಸಂಸದ ಪ್ರಜ್ವಲ್ ರೇವಣ್ಣ ತಂದೆ ಇಲ್ಲದ ಹೆಣ್ಣುಮಗುವಿನ ಸಂಪೂರ್ಣ ವಿದ್ಯಾಭ್ಯಾಸಕ್ಕೆ ನೆರವಾದ ಕಿಚ್ಚ ಸುದೀಪ್ ವಿದ್ಯಾನಗರಿ ಧಾರವಾಡದಲ್ಲಿ ನಿನ್ನೆ ಒಂದೇ ದಿನ 19 ಪ್ರಕರಣ ಪತ್ತೆ ರಾಜ್ಯದಲ್ಲಿ ನಿನ್ನೆ ಶುಕ್ರವಾರ 7271 ಪ್ರಕರಣ ಪತ್ತೆ ರಾಜ್ಯಸಭೆ ಚುನಾವಣೆ ಕಾಂಗ್ರೆಸ್ ಜೆಡಿಎಸ್ನ 1 ಬಿಜೆಪಿಯ 2 3 ಪಕ್ಷದ 4 ಅಭ್ಯರ್ಥಿಗಳು ಅವಿರೋಧ ಆಯ್ಕೆ ಮುಸ್ಲಿಂ ವಿರೋಧಿ ಫೇಕ್ ಟ್ವೀಟ್ ನ್ಯೂಸ್ ನೇಷನ್ನ ದೀಪಕ್ ಚೌರಸಿಯಾಗೆ ನೋಟಿಸ್ ಸಣ್ಣ ಉದ್ಯಮಿಗಳ ನಿರಾಳ ರಿಟರ್ನ್ ಸಲ್ಲಿಕೆ ವಿಳಂಬದ ಜಿಎಸ್ಟಿ ಬಡ್ಡಿ ಅರ್ಧದಷ್ಟು ಕಡಿತ ಕೊರೋನಾ ರೋಗಿಗಳನ್ನು ಪ್ರಾಣಿಗಳಂತೆ ಕಾಡಬೇಡಿ ಕೇಜ್ರಿವಾಲ್ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ತರಾಟೆ ಅಡ್ಮಿಟ್ ಮಾಡಿಕೊಳ್ಳಲು ಆಸ್ಪತ್ರೆಗಳ ನಿರಾಕರಣೆ ದಿಲ್ಲಿ ವಿಶ್ವವಿದ್ಯಾಲಯ ಪ್ರೊಫೆಸರ್ ಸಾವು ಜೂನ್ 16 ಮತ್ತು 17ರಂದು ಸಿಎಂಗಳ ಜೊತೆ ಪ್ರಧಾನಿ ಮೋದಿ ಸಭೆ ಅನಿವಾಸಿಗಳು ದೇಶದ ಆಸ್ತಿ ಅವರನ್ನು ದೂರ ಇರಿಸಲು ಸಾಧ್ಯವಿಲ್ಲ ಯುಎಇ ಸಚಿವ ಚೀನಾದಲ್ಲಿ ಪ್ರಕೃತಿ ವಿಕೋಪ ಭಾರಿ ಪ್ರವಾಹಕ್ಕೆ ಸಾವಿರಾರು ಕೋಟಿ ನಷ್ಟ